ಬೆಳ್ಳಂ ಬೆಳಗ್ಗೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಜೋಡೆತ್ತಿನ ಬಂಡಿಯೊಳಗೆ ಜೋಳವನ್ನ ಕೊಯ್ಯಲು ಜಮೀನಿಗೆ ಹೋಗುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಹಿಂಬದಿಯಿಂದ ತರಕಾರಿ ಒಯ್ಯುತ್ತಿದ್ದ ಮಹೇಂದ್ರ ಪಿಕಪ್ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಬಂಡಿಯೊಳಗಿನ ಓರ್ವ ಮಹಿಳೆ ಸಾವನ್ನಪ್ಪಿದ ಘಟನೆ ಸಾಲಹಳ್ಳಿಯ ಶಿವಾಲಯ ಗುಡಿ ಹತ್ತಿರ ನಡೆದಿದೆ. ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಕಾಮನಕೊಪ್ಪ ಗ್ರಾಮದ 42 ವರ್ಷದ ಯಮನವ ಮಾಯಪ್ಪ ಮಡ್ಡಿ ಸಾವನ್ನಪ್ಪಿದ ದುರ್ದೈವಿಯಾಗಿದ್ದಾರೆ. ಒಂದು ಎತ್ತು ಹಾಗೂ ಸುರೇಶ್ ಮಾಯಪ್ಪ ಮಡ್ಡಿ, ಅಡಿವೆಪ್ಪ ಬರ್ಮಪ್ಪ ಮಡ್ಡಿ, ಮಂಜುಳಾ ಅಡಿವೆಪ್ಪ ಜೀರ್ಗಾಳ್, ಶಿವಕ್ಕ ಬರ್ಮಪ್ಪ ಜೀರ್ಗಾಳ್ ಗಂಭೀರವಾಗಿ ಗಾಯಗೊಂಡಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಾಲಹಳ್ಳಿ ಕಾಮನಕೊಪ್ಪ ಗ್ರಾಮದ ಇವರೆಲ್ಲರೂ ಬೆಳ್ಳಂ ಬೆಳಗ್ಗೆ ಜೋಳ ಕೊಯ್ಯಲು ಚಕ್ಕಡಿಯಲ್ಲಿ ಹೋಗುತ್ತಿದ್ದಾಗ ಬಾಗಲಕೋಟೆ ಬೆಳಗಾವಿ ರಾಜ್ಯ ಹೆದ್ದಾರಿಯ ಸಾಲಹಳ್ಳಿಯ ಶಿವಾಲಯ ಗುಡಿಯ ಬಳಿ ಬಾಗಲಕೋಟೆ ಕಡೆಯಿಂದ ಬೆಳಗಾವಿಗೆ ಹೋಗುತ್ತಿದ್ದ ಮಹೇಂದ್ರ ಪಿಕಪ್ ವಾಹನ ನಿಯಂತ್ರಣ ತಪ್ಪಿ ಚಕ್ಕಡಿಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಒಂದು ಎತ್ತಿಗೂ ಗಂಭೀರ ಗಾಯವಾಗಿದೆ. ಸ್ಥಳಕ್ಕೆ ಕಟಕೋಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಟಕೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.